ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಕುಸಿದು ಹೋಗ್ಬಿಡ್ತೇವೆ ಅಯ್ಯೋ ಏನು ದಾರಿ ಇಲ್ಲ ಅಂತ ಅನ್ನಿಸ್ಬಿಡ್ತದೆ ಕೆಲವೇ ಕೆಲವು ಸೃಜನಶೀಲ ಜನ ಇರ್ತಾರಲ್ಲ ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ ಅಂತ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು ಅವನ ಹೆಸರು ವಿಚಿತ್ರ ದಕ್ಷಿಣ ಕೊರಿಯಾದ ಹುಡುಗ ಕಿಮ್ ವಾನ್ ಚೂಂಗ್ ಅಂತ ಹೆಸರು ಕಿಮ್ ಅಂತ ಕರೆಯೋಣ ಆತ ತೀರಾ ಚಿಕ್ಕವನಾಗಿದ್ದಾಗ ಒಂಬತ್ತು ಹತ್ತು ವರ್ಷದ ಹುಡುಗ ಅವನ ತಂದೆ ತೀರ್ಕೊಂಡ ತಾಯಿ ತಂಗಿ ಇಬ್ಬರಿದ್ದಾರೆ ಆರು ವರ್ಷದ ತಂಗಿ ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ ಯಾರದೋ ಮನೆಯಲ್ಲಿ ಕೆಲಸ ಮುಸರೆ ಮಾಡಿ ಹಗಲು ರಾತ್ರಿ ದುಡಿದು ಈ ಮೂರು ಜನ ಹೊಟ್ಟೆಗೆ ಎರಡು ಹೊತ್ತು ಊಟ ಹಾಕೋದು ಕಷ್ಟ ಆಗ್ತಾ ಇತ್ತು ಎಷ್ಟೋ ಸಲ ಎರಡನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ ಅವನೇನ್ ಮಾಡ್ತಿದ್ದ ಗೊತ್ತಾ ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ ಅಮ್ಮ ನಾನು ಗೆಳೆಯನ್ ಮೇಲೆ ಊಟ ಮಾಡಿ ಬಂದಿದ್ದೀನಿ ನೀನು ತಂಗಿ ಇಬ್ರು ಊಟ ಮಾಡಿ ಅಂತ ಅಂದ್ರೆ ಇಬ್ಬರಿಗಾದ್ರೂ ಹೊಟ್ಟೆ ತುಂಬ ಆಗಲಿ ಅಂತ ಒಂದು ಆದ್ರೆ ತಾಯಿ ಕರಳು ತಾಯಿ ಕರಳೆ ಆಕೆ ಇಲ್ಲ ಮಗು ನಾನು ಊಟ ಮುಗಿಸಿದ್ದೇನೆ ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವರಿಗೆ ಹಾಕಬೇಕು ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ ಅವನು ಹಠ ಬಂತು ಏನಾದ್ರೂ ಮಾಡಬೇಕು ಅಂತ ಏನ್ ಮಾಡ್ದ ಗೊತ್ತಾ ನೋಡ್ದ ತನಕಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆ ಮನೆಗೆ ಹೋಗಿ ವರ್ತಮಾನ್ ಪತ್ರಿಕೆ ಹಂಚಿ ಬರ್ತಾ ಇದ್ರು ಒಂದು ಪತ್ರಿಕೆ ಹಂಚಿದ್ರೆ ಇಷ್ಟು ದುಡ್ಡು ಅಂತ ಕಮಿಷನ್ ಬರೋದು ತಾನು ಮಾಡಬೇಕು ಅಂತ ಹೊರಟ ಬಡ ಹುಡುಗ ಪುಟ್ಟ ಹುಡುಗ ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗ್ ಮಾಡಿದ್ದಾನು ಕಾಂಪಿಟೇಷನ್ ಮಾಡೋದು ಹೇಗೆ ಸಾಧ್ಯ ಆದರೂ ಒಂದು ಹತ್ತು ಪೇಪರ್ ಇಟ್ಕೊಂಡು ಹೋದ ಒಂದೊಂದು ಮನೆ ಕೊಟ್ಟ ಅವ್ರ ಕಡೆ ದುಡ್ಡು ಇಸ್ಕೋಬೇಕು ಮತ್ತೆ ಮುಂದಿನ ಮನೆಗೆ ಹೋಗಬೇಕು ದುಡ್ಡು ಇಸ್ಕೋಬೇಕು ಇಡೀ ಮಳೆಗೆ ಓಡಾಡಿದ್ರು ಹತ್ತು ಮನೆ ಕೊಟ್ಟ ಅಥವಾ ದೊಡ್ಡ ಹುಡುಗರು ಎಲ್ಲ ಕಡೆ ಹಂಚಿ ಹೋಗ್ಬಿಟ್ಟಿದ್ರು ಒಂದು ವಾರ ಆಯ್ತು ಸುಮ್ಮ ಕಮ್ಮಿ ಬರೋದು ಕಮಿಷನ್ ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ವಿಚಾರ ಮಾಡಿದ ಒಂದು ಐಡಿಯಾ ಮಾಡಿಕೊಂಡ ಯಾಕೆ ಜಾಸ್ತಿ ಪೇಪರ್ ಕೊಡೋಕಾಗ್ತಾ ಇಲ್ಲ ನನಗೆ ಒಂದು ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ ಅವ್ರು ಚಿಲ್ಲರೆ ವಾಪಸ್ ಕೊಡಬೇಕಲ್ಲ ನನಗೆ ನನ್ನ ಕಡೆ ಚಿಲ್ಲರೆ ಇಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಕಾಯಿಸ್ತಾರೆ ಅಲ್ಲಿ ಹತ್ತು ನಿಮಿಷ ಆಗ್ಬಿಡುತ್ತೆ ಹಿಂಗಾಗಿ ಹತ್ತು ಮನೆ ಹೋಗೋ ಹೊತ್ತಿಗೆಲ್ಲ ಪೇಪರ್ ಖರ್ಚು ಆಗೋಕಾಗಲ್ಲ ಮರುದಿನ ಏನು ಮಾಡಿದೆ ಗೊತ್ತಾ ಜೇಬಿನ ತುಂಬಾ ಚಿಲ್ಲರೆ ಹಾಕ್ಕೊಂಡು ಹೋಗ್ಬಿಟ್ಟ ತಾನೆ ಅಮ್ಮ ಚಿಲ್ಡ್ರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ತಗಟಕ ಚಿಲ್ಡ್ರೆ ಕೊಟ್ಟ ಅವತ್ತು ದಿವಸ ಇಪ್ಪತ್ತೈದು ಪೇಪರ್ ಕೊಟ್ಟ ಇದೊಂದು ಐಡಿಯಾ ಸಿಕ್ಬಿಡ್ತು ಅವನಿಗೆ ದಿನ ಚಿಲ್ಲರೆ ತುಂಬಿಕೊಂಡು ಹೋಗೋದು ಇಪ್ಪತ್ತೈದು ಮೂವತ್ತು ಮನೆ ಕೊಡೋನು ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು ಇನ್ನೂ ತೃಪ್ತಿ ಇಲ್ಲ ಅವ್ನಿಗೆ ಇನ್ನೂ ಜಾಸ್ತಿ ಮಾಡಬೇಕು ಅನಿಸ್ತು ಒಂದ್ ದಿವಸ ಏನ್ ಮಾಡಿದ ಆ ಪೇಪರ್ ಕೊಡೋನ್ ಇರ್ತಾನಲ್ಲ ಮುಖ್ಯ ಹಂಚೋನ ಇರ್ತಾನಲ್ಲ ಅವನ ಕಡೆ ಹೋದ ನಾನು ನೂರು ಪೇಪರ್ ಕೊಡು ಅಂದ ಅವನೇ ಹುಡುಗ ನೂರು ಪೇಪರ್ ಮಾರಕಾಗಲ್ಲ ಸುಮ್ನಿರೋ ಹದ್ದು ಇಪ್ಪತ್ತೈದು ಮಾಡ್ತೀಯ ಅನ್ ಎಷ್ಟು ಮಾಡ್ಕೊಂಡಿರೋ ನೂರ್ ಪೇಪರ್ ಹೆಂಗೆ ಕೊಡ್ತೀಯ ಅಂತ ನಾ ಕೊಡ್ತೀನಿ ಕೊಡಿ ಅಂದ ಅವನ್ ಹೆದರಿಸಿದ ನೀನು ಮಾರದೇ ಹೋದ್ರೆ ವಾಪಸ್ ತಗೊಳಲ್ಲ ನಾನು ಆಯ್ತು ದುಡ್ಡು ಕಟ್ತೀನಿ ಅಂದ ಒಂದು ಸೈಕಲ್ ಬಾಡಿಗೆ ತಗೊಂಡ ನೋಡಿ ಹ್ಯಾಕ್ ಬಡದನ್ ಬುದ್ಧಿವಂತಿಗೆ ಸೃಜನಶೀಲತೆ ಬರ್ತದೆ ಸೈಕಲ್ ಬಾಡಿಗೆ ತಗೊಂಡ ನೂರು ಪೇಪರ್ ಇಟ್ಕೊಂಡ ಎಲ್ಲಾರ ಮನೇಲಿ ಬಿಸಾಕದ ಪೇಪರ್ ಪೇಪರ್ ಅಂತ ಬಿಸಾಕೋದು ಹೋಗ್ಬಿಡುದು ಅವ್ರ ದುಡ್ಡು ಇಸ್ಕೊಳ್ಳೇ ಇಲ್ಲ ಅವ್ರು ದುಡ್ಡು ಒಂದು ಆಮೇಲೆ ಬರ್ತೀನ ಅನ್ನೋನು ಸರ 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 ನೂರ್ ಮನೆಗೆ ನೂರ್ ಪೇಪರ್ ಹ್ಯಾಕ್ ಬಂದ ಆಮೇಲೆ ಏನು ಕೆಲಸ ವಾಪಸ್ ಎಲ್ಲಾರ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದ ಪೇಪರ್ ಕೊಟ್ಬಿಟ್ಟ ನೀನ್ ಬೇರೆದ್ರು ಬಂದ್ರೆ ಪೇಪರ್ ಅಲ್ಲ ಅವರು ನೂರು ಪೇಪರ್ ಮಾರಾಟ ಮಾಡಿದ ಕಮಿಷನ್ ಜಾಸ್ತಿ ಬರೋಕೆ ಶುರು ಮಾಡ್ತು ಒಂದು ದಿವಸ ಹುಡುಗ ಏನು ಮಾಡಿದ ತನ್ನ ಜೊತೆಗಾರ ಇದ್ದಾರಲ್ಲ ಎಲ್ಲರೂ ಹಂಚೋರು ಅವನ್ನೆಲ್ಲ ಕರೆದ ನೋಡಪ್ಪ ನಮ್ಮ ಒಳಗೆ ಯಾಕೆ ಅದು ಒಂದು ಕೆಲಸ ಮಾಡ ಇಡೀ ಊರಿಗೆ ನಾನು ತಗೊಂಡ್ಬಿಡ್ತೇನೆ ಪೇಪರ್ಸ್ ನಿಮಗೆಲ್ಲರಿಗೂ ಕೊಟ್ಬಿಡ್ತೇನೆ ಕ್ಷೇತ್ರ ಹಂಚಿ ಬಿಡ್ತೇನೆ ಆ ಕ್ಷೇತ್ರದಲ್ಲಿ ಮತ್ತೊಬ್ಬರು ಬರೋ ಹಂಗಿಲ್ಲ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪೇಪರ್ ಕೊಡಿ ಅಷ್ಟು ಗ್ಯಾರಂಟಿ ಕಮಿಷನ್ ಬರ್ತದೆ ಅಂತ ಹೇಳಿ ಅವರಿಗೆಲ್ಲ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ ಕೊಟ್ಟ ಸಾಕಷ್ಟು ಕಮಿಷನ್ ಬರೋಕೆ ಶುರು ಆಯಿತು ಸ್ವಲ್ಪ ದುಡ್ಡು ಉಳಿತು ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ಅವನು ಸಮುದ್ರ ದಂಡೆ ಊರದು ಅಲ್ಲೊಂದು ಹಳೇ ಹಡಗ ಬಿದ್ದಿತ್ತು ಸಮುದ್ರ ದಂಡೆ ಮೇಲೆ ಅದೆಂದು ತೇಲೋ ಹಡಗಲ್ಲ ಮುಳುಗೋ ಹಡಗೆ ಅದು ರಿಪೇರ್ ಮಾಡೋಕಾಗಲಾರ್ದಷ್ಟು ಕೆಟ್ಟೋಗಿತ್ತು ಅವ್ರು ಹೋಗಿ ಕೇಳ್ದು ಹಡಗು ಹಡಗ ಮಾರ್ತೀರಾ ಅಂತ ಅದ್ನ ಯಾರು ತಗೋತಾರೋ ಅಂದ್ರವರು ನಾ ತಗೋತೀನಿ ಕೊಡಿ ಅಂದ ಜನ ಬೈದ್ರು ದುಡ್ಡು ಸ್ವಲ್ಪ ಬಂದಿದೆ ಮರ್ಯಾದೆ ಇಟ್ಕೋ ಮುಳುಗೋ ಹಡಗಕ್ಕೆ ಹಾಕಬೇಡ ಅಂತ ಇಲ್ಲ ಹಡಗ ಬೇಕು ಅಂತ ಎಷ್ಟೋ ದುಡ್ಡು ಕೊಟ್ಟು ಹಡಗ ತಗೊಂಡ ತಗೊಂಡ್ ಮರುದಿವಸಾನೇ ತನ್ನ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಕೊಂಡ ಏನ್ ಮಾಡಿದ ಕಿಮ್ ವಾನ್ ಚೂಂಗ್ ಚೇರ್ಮನ್ ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ನಾನು ಅಂತ ಕಾರ್ಡ್ ಮಾಡಿಕೊಂಡ ಜನ ನಕರು ಅವ್ನು ಹೇಳ್ದಾಗ ಗೊತ್ತಿಲ್ಲ ನಿಮಗೆ ನಾನು ಪೇಪರ್ ಮಾರೋನು ಅಂದ್ರೆ ಬ್ಯಾಂಕ್ನವ್ರು ಹತ್ತು ರೂಪಾಯಿ ಸಾಲ ಕೊಡಲ್ಲ ನನಗೆ ಶಿಪ್ಪಿಂಗ್ ಕಂಪನಿ ಚೇರ್ಮನ್ ಅಂದ್ರೆ ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅಂತ ಸಾಲ ತಗೊಂಡು ಕಂಪನಿ ಕಟ್ಟಿದ ದೇವು ಕಂಪನಿ ಅಂತ ಮಾಡಿದ ತನ್ನ ನಲವತ್ತೆರಡನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ಟ ಕಲ್ಪನೆ ಮಾಡಿ ಎಲ್ಲಿಂದ ಎಲ್ಲಿಗೆ ದಾಪುಗಾಲು ಅಂತ ಇದಾಗೋದು ಎಲ್ಲಿಂದ ಗೊತ್ತಾ ಕಷ್ಟದ ಮರೆಯಲ್ಲಿ ಬರುವಂತಹ ಸೃಜನಶೀಲತೆಯಿಂದ ಬರುವಂತಹದ್ದು ಕಷ್ಟ ಬಂತು ಕುಕ್ಕಿ ಹೋದ್ರೆ ಯಾವ ಸಾಧನೆಯೂ ಆಗಲ್ಲ ಕಿಮ್ ವಾನ್ ಚೂಂಗ್ ಹೇಳ್ತಾನೆ ಕಷ್ಟ ಬಂದಾಗ ನಾವು ಹೇಗಿರ್ಬೇಕು ಅಂದ್ರೆ ಟೆನಿಸ್ ಬಾಲ್ ಇದ್ದಂಗೆ ಇರ್ಬೇಕಂತೆ ನಿಧಾನಕ್ಕೆ ಬಿಟ್ರೆ ಅಷ್ಟೇ ಪುಟೀತದೆ ಜೋರಾಗಿ ನೆಲೆ ಕಪ್ಪಿಸಿದ್ರೆ ಜೋರಾಗಿ ಮೇಲೆ ಬರ್ತದೆ ಕಷ್ಟಗಳು ನಮ್ಮನ್ನು ಜೋರಾಗಿ ಕಷ್ಟಕ್ಕೆ ತುರುಕಿದಾಗ ನಾವು ಅಷ್ಟು ಜೋರಾಗಿ ಎದ್ದು ಬರಬೇಕು ಟೆನ್ನಿಸ್ ಬಾಲ್ ಥರ ಹಾಗಾದಾಗ ಯಾವ ಸಂಕಷ್ಟು ನಮಗೆ ತೊಂದರೆ ಕೊಡಲ್ಲ ಪ್ರತಿಯೊಂದು ಸಂಕಷ್ಟವೂ ಸೃಜನಶೀಲತೆಯ ಉಗಮಕ್ಕೆ ಕಾರಣ ಆಗ್ತದೆ ಅಂತ ಕಿಮ್ವಾಂಚೂಂಗ್ ಹೇಳಿದ ಮಾತನ್ನ ಹಾಗೆಂದು ಮರಿಬಾರದು